ಚೆಕ್. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಓರ್ವ ವ್ಯಕ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದ್ರೆ ಸಾಕು, ಆತ ಸೇರಿದಂತೆ ಆತನ ಇಡೀ ಕುಟುಂಬಸ್ಥರು ಹಮ್ಮು ಬೆಮ್ಮಿನಲ್ಲಿ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ, ಆಡಂಬರದ ಬದುಕನ್ನ ಸಾಗಿಸ್ತಾರೆ, ದರ್ಪವನ್ನು ತೋರಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೊನೆಗೆ ಶಾಸಕರಾಗಿ ಸಚಿವರಾದ್ರಂತೂ ಮುಗದೇ ಹೋಯ್ತು ಕತೆ. ಅವರ ದರ್ಪ, ಆಡಂಬರದ ಬದುಕನ್ನ ಎರಡು ಕಣ್ಣಿನಿಂದ ನೋಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಕೆಲವು ಮಂದಿ ಮಾತ್ರ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ರು, ಕೋಟಿ ಕೋಟಿಗೆ ತೂಗ್ತಾ ಇದ್ರು ಕೂಡ ಎಷ್ಟು ಸರಳವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಸರಳವಾಗಿ ಇರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇನ್ಫೋಸಿಸ್ನ ಸುಧಾ ಮೂರ್ತಿ. ಅವರ ಸರಳತೆಯ ಬಗ್ಗೆ ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ ಸುಧಾಮೂರ್ತಿ ಅವರು ಇರ್ತಾರೆ. ಅವರೇ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ, ನಾವೇನಾದರೂ ಸಾರ್ವಜನಿಕ ಜೀವನದಲ್ಲಿ ಶ್ರೀಮಂತಿಕೆಯನ್ನು ತೋರಿಸ್ತೀವಿ ಅಥವಾ ಆಡಂಬರದ ಬದುಕನ್ನು ತೋರಿಸ್ತೀವಿ ಅಂದರೆ ಅದು ಬೇರೆಯವರ ಬಡತನವನ್ನು ಹಂಗಿಸಿದ ಹಾಗೆ, ನಿಂದಿಸಿದ ಹಾಗೆ, ಅವಮಾನಿಸಿದ ಹಾಗೆ. ಈ ಕಾರಣಕ್ಕಾಗಿ ನಾನು ಎಷ್ಟು ಸರಳವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಸರಳವಾಗಿ ಇರ್ತೀನಿ ಎನ್ನುವಂಥ ಮಾತನ್ನು ಸುಧಾಮೂರ್ತಿ ಅವರು ಯಾವಾಗಲೂ ಹೇಳ್ತಿರ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಜನ ಬೇರೆ ಬೇರೆ ರೀತಿಯಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಬಿಡಿ, ಅದು ತೋರ್ಪಡಿಕೆ, ಹಾಗೆ ಹೀಗೆ ಅಂತೇಳಿ ಅದಕ್ಕೆ ಏನು ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಆದರೆ ಸುಧಾಮೂರ್ತಿ ಅವರು ಮಾತ್ರ ಪ್ರಾಮಾಣಿಕವಾಗಿ ಎಷ್ಟು ಸರಳವಾಗಿರೋದಕ್ಕೆ ಸಾಧ್ಯವೋ ಅಷ್ಟು ಸರಳವಾಗಿ ಇರ್ತಾರೆ. ಸುಧಾಮೂರ್ತಿ ಅವರ ಸರಳತೆ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಆದರೆ ಇದೀಗ ಅವರ ಮಗಳಾಗಿರುವಂಥ ಅಕ್ಷತಾ ಮೂರ್ತಿ, ಅಂದರೆ ಇಂಗ್ಲೆಂಡ್ನ ಪ್ರಧಾನಿ ಆಗಿರುವಂಥ ರಿಷಿ ಸುನಕ್ ಪತ್ನಿ ಅಕ್ಷತಾ ಮೂರ್ತಿ, ಅಂದರೆ ಇಂಗ್ಲೆಂಡ್ನ ಪ್ರಥಮ ಮಹಿಳೆ, ಅವರು ಕೂಡ ಸರಳತೆಯನ್ನು ತೋರಿಸುವ ಮೂಲಕ ಪ್ರತಿಯೊಬ್ಬರಿಗೂ ಮಾದರಿಯಾಗಿದ್ದಾರೆ, ಸುದ್ದಿಗೆ ಗ್ರಾಸವಾಗಿದ್ದಾರೆ. ಎಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಮೊನ್ನೆ ತಾನೇ ಸುಧಾಮೂರ್ತಿ ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ, ಅಂದ್ರೆ ಭವನದ ಆವರಣದಲ್ಲಿ ಪದ್ಮಭೂಷಣ ಗೌರವವನ್ನು ನೀಡಲಾಯಿತು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದ್ಮಭೂಷಣ ಗೌರವವನ್ನು ನೀಡಿ ಅವರನ್ನ ಗೌರವಿಸುವಂಥ ಕೆಲಸವನ್ನ ಮಾಡಿದ್ರು. ಈ ವಿಶೇಷವಾದಂಥ ಸಮಾರಂಭಕ್ಕೆ ಅಕ್ಷತಾ ಮೂರ್ತಿ ಕೂಡ ಆಗಮಿಸಿದ್ರು. ಸುಧಾಮೂರ್ತಿ ಅವರ ಪತಿಯಾಗಿರುವಂಥ ನಾರಾಯಣ ಮೂರ್ತಿ, ಅವರ ಪುತ್ರ ಆಗಿರುವಂಥ ರೋಹನ್, ಅದೇ ರೀತಿಯಾಗಿ ಸುಧಾಮೂರ್ತಿ ಅವರ ತಂಗಿಯಾಗಿರುವಂಥ ಸುನಂದಾ ಕುಲಕರ್ಣಿ ಅವರು ಇದ್ರು. ಅದರ ಜೊತೆಗೆ ಇಂಗ್ಲೆಂಡ್ನಿಂದ ಅಕ್ಷತಾ ಮೂರ್ತಿ ಕೂಡ ಆಗಮಿಸಿದ್ರು. ಆದರೆ ಎಲ್ಲರ ಗಮನ ಹೋಗಿದ್ದು ಅವತ್ತು ಅಕ್ಷತಾ ಮೂರ್ತಿಯ ಕಡೆಗೆ. ಯಾಕಂದ್ರೆ ಎಲ್ಲರೂ ನಿರೀಕ್ಷೆ ಇಟ್ಕೊಂಡಿದ್ರು ಅಥವಾ ಎಲ್ಲರೂ ಅಂದ್ಕೊಂಡಿದ್ರು ಇಂಗ್ಲೆಂಡ್ನ ಪ್ರಥಮ ಮಹಿಳೆ ಆಗಿರುವ ಕಾರಣಕ್ಕಾಗಿ. ನಮ್ಮ ಕೇವಲ ಸುಧಾಮೂರ್ತಿಯವರ ಮಗಳು, ಆದರೆ ಇಂಗ್ಲೆಂಡ್ಗೆ ಅವರು ಪ್ರಥಮ ಮಹಿಳೆ. ಬೇರೊಂದು ದೇಶದ ಪ್ರಥಮ ಮಹಿಳೆ ನಮ್ಮ ದೇಶಕ್ಕೆ ಬಂದ ಸಂದರ್ಭದಲ್ಲಿ ಒಂದಷ್ಟು ಶಿಷ್ಟಾಚಾರಗಳೆಲ್ಲವೂ ಕೂಡ ಇರುತ್ತೆ, ಅದನ್ನು ಪಾಲನೆ ಮಾಡಲೇಬೇಕಾಗತ್ತೆ ಅಥವಾ ಶಿಷ್ಟಾಚಾರದ ರೀತಿಯಲ್ಲಿ ಗೌರವವನ್ನು ನೀಡಲೇಬೇಕಾಗತ್ತೆ. ಹೀಗಾಗಿ ಎಲ್ಲರೂ ಅವತ್ತು ಅಕ್ಷತಾ ಮೂರ್ತಿ ಕಡೆಗೆ ನೋಡ್ತಾ ಇದ್ರು. ಅಂದರೆ ಅವರಿಗೆ ವಿಶೇಷವಾದಂಥ ಭದ್ರತೆ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಅಥವಾ ಭದ್ರತಾ ಪಡೆಗಳು ಅವ್ರ ಸುತ್ತಮುತ್ತ ಇರುತ್ತೆ, ಅವ್ರ ಹತ್ರ ಹೋಗೋದಕ್ಕೆ ಯಾರಿಗೂ ಅವಕಾಶವನ್ನು ಮಾಡಿಕೊಡೋದಿಲ್ಲ, ಹಾಗೆ ಹೀಗೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿಕೊಂಡಿದ್ರು. ಹೀಗಾಗಿ ಅಕ್ಷತಾ ಮೂರ್ತಿಯವರು ಎಲ್ಲಿ ಅಂತ ಎಲ್ಲರೂ ಕೂಡ ಹುಡುಕಾಡ್ತಾ ಇದ್ರು. ಆದರೆ ಅಕ್ಷತಾ ಮೂರ್ತಿಯವರು ಕಂಡಿದ್ದು ಮಾತ್ರ ತುಂಬಾ ಸರಳವಾಗಿ, ಯಾವುದೇ ಶಿಷ್ಟಾಚಾರಕ್ಕೂ ಕೂಡ ಅವರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವತ್ತು ಏನು ಮಾಡ್ತಾರೆ ಗೊತ್ತಾ, ಅವರು ಸುಧಾಮೂರ್ತಿಯವರ ಕುಟುಂಬಸ್ಥರು ಮಧ್ಯದಲ್ಲಿ ಎಲ್ಲಿ ಕೂತ್ಕೊಂಡಿರ್ತಾರೆ, ಅವರ ಕುಟುಂಬಸ್ಥರ ಜೊತೆಗೆ ಹೋಗಿ ಅಕ್ಷತಾ ಮೂರ್ತಿ ಕೂತ್ಕೊಂಡಿರ್ತಾರೆ. ಆರಂಭದಲ್ಲಿ ಯಾರು ಕೂಡ ಗಮನಿಸಲಿಲ್ಲ, ಯಾಕಂದ್ರೆ ಅವರು ಕ್ಯಾಮ್ರಾ ಕಣ್ಣಿಗೆ ಕಾಣದ ರೀತಿಯಲ್ಲಿ ಕುತ್ಕೊಂಡಿದ್ರು. ಕ್ಯಾಮ್ರಾವನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ರು, ಯಾರಿಗೂ ಕೂಡ ಕಾಣಬಾರ್ದು, ಕಂಡ್ರೆ ಶಿಷ್ಟಾಚಾರ ಪಾಲನೆ ಅಂಥದ್ದೆಲ್ಲವೂ ಕೂಡ ಹೇಳ್ತಾರೆ ಅಂತೇಳಿ ಅಲ್ಲಿ ಕುತ್ಕೊಂಡಿದ್ರು. ಆದರೆ ಕೊನೆಗೂ ಅವರನ್ನು ನೋಡಿದ್ರು ಸಂಬಂಧಪಟ್ಟಂಥ ಅಧಿಕಾರಿಗಳು. ಅಂತಿಮವಾಗಿ ಅವರ ಹತ್ರ ಹೋಗಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಅಂದರೆ ಶಿಷ್ಟಾಚಾರವನ್ನು ನಾವು ಪಾಲನೆ ಮಾಡಲೇಬೇಕಾಗತ್ತೆ, ಹೀಗಾಗಿ ನೀವು ವಿದೇಶಾಂಗ ಸಚಿವರು ಎಲ್ಲಿ ಕೂತಿದ್ದಾರೆ ಅವರ ಸಾಲಿನಲ್ಲಿ ಬಂದು ಕುಳಿತುಕೊಳ್ಳಿ ಅಂತೇಳಿ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಆದರೆ ಅಕ್ಷತಾ ಮೂರ್ತಿ ಅವರಿಗೆ ಅನಿಸಿರ್ಬೋದು, ನಾನು ಇಂಗ್ಲೆಂಡ್ಗೆ ಪ್ರಥಮ ಮಹಿಳೆ ಇರಬಹುದು, ಆದರೆ ಸುಧಾಮೂರ್ತಿ ನನಗೆ ತಾಯಿ, ಸುಧಾಮೂರ್ತಿಗೆ ನಾನು ಮಗಳು ಹೇಗಿರಬೇಕು ಆ ರೀತಿಯಾಗಿ ನಾನು ಇದ್ದೀನಿ ಅಂತ ಅನಿಸಿರಬಹುದು. ಈ ಕಾರಣಕ್ಕಾಗಿ ಅವರು ಶಿಷ್ಟಾಚಾರ ಅದ್ಯಾವುದನ್ನು ಕೂಡ ಪಾಲನೆ ಮಾಡಿರಲಿಲ್ಲ. ಅಂತಿಮವಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿದಂಥ ಕಾರಣಕ್ಕಾಗಿ ಕೊನೆಗೆ ವಿದೇಶಾಂಗ ಸಚಿವರಾಗಿರುವಂಥ ಜೈಶಂಕರ್ ಅವರ ಸಾಲಿನಲ್ಲಿ ಹೋಗಿ ಕೂತ್ಕೊಳ್ತಾರೆ. ಇದು ಸಹಜವಾದಂಥ ಒಂದು ಶಿಷ್ಟಾಚಾರದ ನಿಯಮ. ಅಂದರೆ ಬೇರೆ ದೇಶದ ಪ್ರಥಮ ಮಹಿಳೆ ಬಂದ ಸಂದರ್ಭದಲ್ಲಿ ಅಥವಾ ಈ ರೀತಿಯಾಗಿ ವಿದೇಶದಿಂದ ಯಾರಾದರೂ ಗಣ್ಯರು ಬಂದ ಸಂದರ್ಭದಲ್ಲಿ ವಿದೇಶಾಂಗ ಸಚಿವರ ಸಾಲಿನಲ್ಲಿ ಕುಳಿತುಕೊಳ್ಬೇಕಾಗತ್ತೆ. ಕೊನೆಗೆ ಅಕ್ಷತಾ ಮೂರ್ತಿಯವರಿಗೂ ಕೂಡ ಆ ಸಾಲಿನಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅಂತಿಮವಾಗಿ ಅಕ್ಷತಾ ಮೂರ್ತಿ ಈ ಭದ್ರತಾ ಪಡೆಗಳಾಗಿರಬಹುದು ಅಥವಾ ವಿಶೇಷವಾದಂಥ ಭದ್ರತೆ ಆಗಿರಬಹುದು ಅದೆಲ್ಲವನ್ನು ಕೂಡ ಅವರು ತಿರಸ್ಕರಿಸಿದ್ರು. ಅವತ್ತಿನಿಂದ ನನಗೆ ಯಾವುದೇ ಭದ್ರತೆಯೂ ಬೇಡ, ಯಾವುದೇ ಶಿಷ್ಟಾಚಾರವೂ ಬೇಡ ಅಂತ ಹೇಳಿ ತಾಯಿಯ ಜೊತೆಗೆ ಯಾವ ರೀತಿಯಾಗಿ ಮಗಳಾಗಿರಬೇಕು ಆ ರೀತಿಯಾಗಿ ಅವತ್ತು ಅಕ್ಷತಾ ಮೂರ್ತಿ ಕಂಡ್ರು. ಈ ಕಾರಣಕ್ಕಾಗಿ ಪ್ರತಿಯೊಬ್ಬರು ಇದೀಗ ಮಾತಾಡ್ತಾ ಇದ್ದಾರೆ, ಸುಧಾಮೂರ್ತಿ ಕೇವಲ ತಾವು ಸರಳವಾಗಿರೋದು ಮಾತ್ರ ಅಲ್ಲ, ಮಕ್ಕಳಿಗೂ ಕೂಡ ಅದೇ ಸರಳತೆಯನ್ನು ಕಲಿಸ್ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಇವತ್ತು ಅಕ್ಷತಾ ಮೂರ್ತಿ ಆ ಸ್ಥಾನದಲ್ಲಿದ್ದರೂ ಕೂಡ ಇಷ್ಟು ಸಿಂಪಲ್ ಆಗಿ ಇದ್ದಾರೆ ಅಂತ ಹೇಳಿ. ಅಕ್ಷತಾ ಮೂರ್ತಿ ಸ್ಥಾನದಲ್ಲಿ ಬೇರೆ ಯಾರಾದರೂ ನೀವು ಊಹೆ ಮಾಡ್ಕೊಳ್ಳಿ, ಅವರೇನಾದರೂ ಬಂದಿದ್ರೆ ಅವರ ಹಮ್ಮು ಬಿಮ್ಮು ದರ್ಪ ಎಲ್ಲವೂ ನೋಡಬೇಕಿತ್ತು. ಶಿಷ್ಟಾಚಾರದ ಪ್ರಕಾರ ಏನೇನೆಲ್ಲ ಗೌರವ ಕೊಡ್ತಾರೆ ಎಲ್ಲವನ್ನು 100% ಸ್ವೀಕರಿಸ್ತಾ ಇದ್ರು. ಅವ್ರ ಸುತ್ತಮುತ್ತ ಭದ್ರತಾ ಪಡೆಗಳು, ಬಾಡಿ ಗಾರ್ಡ್ಸ್ಗಳು, ಹಾಗೆ ಹೀಗೆ ಅದೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಆದರೆ ಅಕ್ಷತಾ ಮೂರ್ತಿ ಸಿಂಪಲ್ ಆಗಿರುವಂಥ ಡ್ರೆಸ್ನಲ್ಲಿ ತುಂಬ ಸಿಂಪಲ್ ಆಗಿ ಅವರ ಕುಟುಂಬದವ್ರ ಜೊತೆಗೆ ಆರಾಮಾಗಿ ಕೂತ್ಕೊಂಡಿದ್ರು. ಇದು ಅಕ್ಷತಾ ಮೂರ್ತಿಯವರ ಸರಳತೆ. ಇನ್ನು ಅಕ್ಷತಾ ಮೂರ್ತಿಯವರ ಬಗ್ಗೆ ಒಂದೆರಡು ಸಂಗತಿಯನ್ನು ಹೇಳ್ತೀನಿ, ಆಗ ಅಕ್ಷತಾ ಮೂರ್ತಿಯವರ ಹಿರಿಮೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಅಕ್ಷತಾ ಮೂರ್ತಿ ಹುಟ್ಟಿದೆಲ್ಲವೂ ಕೂಡ ಕರ್ನಾಟಕದಲ್ಲೇ, ಅಂದರೆ ಅವರು ಹುಬ್ಬಳ್ಳಿಯಲ್ಲೇ ಅವರು ಹುಟ್ಟಿದ್ದು. ಅವರು ಅಜ್ಜಾಜ್ಜಿ ಮನೆಯಲ್ಲಿ ಆರಂಭ ದಿನಗಳಲ್ಲಿ ಅವರು ಬೆಳೆದಿದ್ದು. ಯಾಕಂದರೆ ಆಗ ಸುಧಾ ಮೂರ್ತಿ ಹಾಗೆ ನಾರಾಯಣ ಮೂರ್ತಿ ತಮ್ಮ ಕಂಪನಿಯ ಕೆಲಸದಲ್ಲಿ ಬ್ಯುಸಿ ಇದ್ದರು, ಹೀಗಾಗಿ ಅಜ್ಜಾಜ್ಜಿ ಜೊತೆ ಬೆಳೀತಾರೆ. ಅದಾದ ಬಳಿಕ ಅವರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಆರಂಭದ ದಿನಗಳ ಅವರ ಎಜುಕೇಷನ್ ಬೆಂಗಳೂರಿನಲ್ಲೇ ಆಗಿತ್ತು. ಅದಾದ ಬಳಿಕ ಅವರು ಕ್ಯಾಲಿಫೋರ್ನಿಯಾಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಅವರ ಮುಂದಿನ ಎಜುಕೇಷನ್ ಎಲ್ಲವೂ ಕೂಡ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಯೂನಿವರ್ಸಿಟಿಯಲ್ಲಿ ರಿಷಿ ಸುನಕ್ ಪರಿಚಯ ಆಗಿತ್ತು. ಆ ಮೂಲಕ ಅವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಶುರುವಾಗಿ ಅಂತಿಮವಾಗಿ ಮದುವೆ ಆಗ್ತಾರೆ. ಅಕ್ಷತಾ ಮೂರ್ತಿ ಆರಂಭದಲ್ಲಿ ಒಂದು ಫ್ಯಾಷನ್ ಫರ್ಮ್ ಅನ್ನು ಸ್ಥಾಪನೆ ಮಾಡಿದ್ರು. ಈಗ ಒಟ್ಟು 3 ಪ್ರಮುಖ ಪ್ರತಿಷ್ಠಿತ ಕಂಪನಿಗಳಿಗೆ ಅವರು ಡೈರೆಕ್ಟರ್. ಹೆಚ್ಚು ಕಡಿಮೆ ಅವರ ಆಸ್ತಿ 5,956 ಕೋಟಿ. ಕಾರಣ ಇನ್ಫೋಸಿಸ್ನಲ್ಲಿ ಇಂತಿಷ್ಟು ಶೇರ್ ಅಂತ ಹೇಳಿ ಅವರ ಹೆಸರಿನಲ್ಲೂ ಕೂಡ ಇದೆ. ಜೊತೆಗೆ ನಾನು ಆಗಲೇ ಹೇಳಿದ ಹಾಗೆ ಒಟ್ಟು 3 ಕಂಪನಿಗಳಿಗೆ ಅವರು ಡೈರೆಕ್ಟರ್. ಈ ಕಾರಣಕ್ಕಾಗಿ ಅವರ ಆಸ್ತಿ ಬರೋಬ್ಬರಿ 5,956 ಕೋಟಿ. ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ. ರಿಷಿ ಸುನಕ್ ಹಾಗೆ ಅಕ್ಷತಾ ಮೂರ್ತಿ ಇಬ್ಬರ ದಂಪತಿ ಆಸ್ತಿಯನ್ನು ತೆಗೆದುಕೊಂಡ್ರೆ ಇಡೀ ಇಂಗ್ಲೆಂಡ್ಗೆ 222ನೇ ಶ್ರೀಮಂತ ದಂಪತಿ ಇವರಿಬ್ಬರು ಕೂಡ. ಆದರೆ ಎಷ್ಟು ಸರಳವಾಗಿ ಇರೋದಕ್ಕೆ ಸಾಧ್ಯವೋ ಅಕ್ಷತಾ ಮೂರ್ತಿ ಎಲ್ಲ ಕಡೆಗಳಲ್ಲೂ ಕೂಡ ಅಷ್ಟೇ ಸರಳವಾಗಿರ್ತಾರೆ. ಮನೆಗೆ ಪತ್ರಕರ್ತರು ಬಂದ ಸಂದರ್ಭದಲ್ಲಿ ಸ್ವತಃ ಅವರೇ ಟೀ ತಗೊಂಡು ಹೋಗಿ ಸರ್ವ್ ಮಾಡಿದ್ರು. ಅಲ್ಲಿವರೆಗೂ ಅಕ್ಷತಾ ಮೂರ್ತಿ ಅವರು ಇಂಗ್ಲೆಂಡ್ನ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಸುದ್ದಿ ಆಗಿರಲಿಲ್ಲ, ಅಥವಾ ಸಾಮಾಜಿಕ ಜಾಲತಾಣದಲ್ಲೂ ಹೆಚ್ಚಾಗಿ ಎಲ್ಲೂ ವೈರಲ್ ಆಗೋದಾಗ್ಲಿ ಸುದ್ದಿ ಆಗೋದಾಗ್ಲಿ ಅಂಥದ್ದೇನೂ ಕೂಡ ಆಗಿರಲಿಲ್ಲ. ಆದರೆ ಯಾವಾಗ ಸ್ವತಃ ಅವರೇ ಪತ್ರಕರ್ತರಿಗೆ ಹೋಗಿ ಟೀಯನ್ನು ಸರ್ವ್ ಮಾಡ್ತಾರೋ ಆಗ ಇಂಗ್ಲೆಂಡ್ನಲ್ಲೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ಸುದ್ದಿಗ್ರಾಸವಾಗಿದ್ದರು. ಇಂತಹ ದೊಡ್ಡ ಸ್ಥಾನದಲ್ಲಿದ್ದು ಇಷ್ಟು ಕೋಟಿ ಆಸ್ತಿ ಒಡತಿಯಾಗಿದ್ದರೂ ಕೂಡ ಇಷ್ಟು ಸಿಂಪಲ್ ಆಗಿದ್ದಾರಲ್ಲ ಎನ್ನುವ ಕಾರಣಕ್ಕಾಗಿ. ಇನ್ನು ಸುಧಾ ಮೂರ್ತಿ ಅವರ ವಿಚಾರಕ್ಕೆ ಬರೋದಾದರೆ, ನೀವೇನಾದರೂ ರಿಷಿ ಸುನಕ್ ಕುರಿತಾಗಿ ಅವರಿಗೆ ಪ್ರಶ್ನೆಯನ್ನು ಕೇಳಿದ್ರೆ ಅದನ್ನು ತಕ್ಷಣವೇ ಅವರು ಅದನ್ನು ಅವಾಯ್ಡ್ ಮಾಡುವಂಥ ಪ್ರಯತ್ನವನ್ನು ಪಡ್ತಾರೆ. ಅವರು ಯಾವಾಗಲೂ ಕೂಡ ಹೇಳ್ತಿರ್ತಾರೆ, ರಿಷಿ ಸುನಕ್ಗೆ ಸಂಬಂಧಪಟ್ಟ ನನ್ನ ಹತ್ರ ಪ್ರಶ್ನೆಯನ್ನು ಕೇಳೋದಕ್ಕೆ ಹೋಗಬೇಡಿ. ಅವರ ಶ್ರಮ, ಅವರ ತಾಕತ್ತು, ಇವತ್ತು ಇಂಗ್ಲೆಂಡ್ನ ಪ್ರಧಾನಿಯಾಗಿದ್ದಾರೆ. ಅವರು ಇಂಗ್ಲೆಂಡ್ನ ಪ್ರಧಾನಿಯಾಗಿರ್ಬೋದು, ಆದರೆ ನನಗೆ ಮಾತ್ರ ಅಳಿಯ, ಅದಕ್ಕೂ ಮೀರಿ ನಾನು ಇನ್ನೂ ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಅದೇ ಸುಧಾ ಮೂರ್ತಿಯವರ ಪ್ಲೇಸ್ನಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಅವರ ಇದೇ ಬೇರೆಯೇ ಇರ್ತಿತ್ತು. ನನ್ನ ಅಳಿಯ ಇಂಗ್ಲೆಂಡ್ನ ಪ್ರಧಾನಿ ಅಂತೇಳಿ ಅವರ ಹಮ್ಮು ಬಿಮ್ಮು ದರ್ಪ ಅದೆಲ್ಲವನ್ನು ಕೂಡ ನೋಡಬೇಕಿತ್ತು. ಆದರೆ ಸುಧಾ ಮೂರ್ತಿಯವರಲ್ಲಿ ಅದು ಯಾವುದೂ ಕೂಡ ಕಂಡು ಬರೋದಿಲ್ಲ. ಆ ವಿಚಾರದಲ್ಲೂ ಕೂಡ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರಳವಾಗಿದ್ದಾರೆ. ಕೇವಲ ರಿಷಿ ಸುನಕ್ ಪ್ರಧಾನಿ ಪಟ್ಟಕ್ಕೇರಿದ ಸಂದರ್ಭದಲ್ಲಿ ಮಾತ್ರ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು, ಖುಷಿ ಆಯಿತು ನನಗೆ ಅಂಥೇಳಿ. ಅದರ ಹೊರತಾಗಿ ಯಾವತ್ತೂ ಕೂಡ ಆ ವಿಚಾರವನ್ನು ಪದೇ ಪದೇ ಸಂಭ್ರಮಿಸೋದಾಗಲಿ, ಮಾಧ್ಯಮಗಳ ಮುಂದೆ ಹೇಳಿಕೊಂಡು ಜಂಬ ಕೊಚ್ಕೊಳ್ಳೋದಾಗಲಿ ಅಂಥದ್ದು ಯಾವುದನ್ನು ಕೂಡ ಸುಧಾ ಮೂರ್ತಿ ಮಾಡಿಲ್ಲ. ಈ ಕಾರಣಕ್ಕಾಗಿಯೇ ಅಂತಿಮವಾಗಿ ಪದ್ಮ ಭೂಷಣ್ ಗೌರವ ಅವರಿಗೆ ಒಲಿದು ಬಂದಿದೆ. ಕೇವಲ ಸಾಧನೆಗೆ ಮಾತ್ರ ಅಲ್ಲ, ಸಾಧನೆಯ ಜೊತೆಗೆ ಅವರ ಸರಳತೆಗೆ ಈ ಪದ್ಮಭೂಷಣದಂಥ ಗೌರವ ಸಲ್ಲಲೇಬೇಕು. ಬಂಧುಗಳೇ, ನಿಮಗೇನು ಅನಿಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ಸ್ಟೋರಿ ನೋಡಿದ್ದಕ್ಕಾಗಿ.